ಚಿರು ಸಾಯುವ ಒಂದು ಗಂಟೆ ಮುಂಚೆ ಹೇಳಿದ್ದೇನು, ಸಂದರ್ಶನದಲ್ಲಿ ಮೇಘನ್ ರಾಜ್ ಬಿಚ್ಚಿಟ್ಟಿಯ ಸತ್ಯ ಏನು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತಿರ ವೀಕ್ಷಕರ. ಹಬ್ಬದ ದಿನವೇ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೇಘನ್ ರಾಜ್. ಅಷ್ಟಕ್ಕೂ ಏನ್ ಹೇಳಿದ್ದಾರೆ ನೋಡೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನ ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಮೊನ್ನೆಯಷ್ಟೇ ನಮ್ಮ ಜೂನಿಯರ್ ಚಿರುವಿಗೆ ನಾಮಕರಣ ಆಗಿದ್ದು ಮೇಘನ್ ರಾಜ್ ಕುಟುಂಬ ಹಾಗೂ ಸರ್ಜಾ ಕುಟುಂಬ ಸೇರಿ ಜೂನಿಯರ್ ಚಿರುವಿಗೆ ರಾಯನ್ ರಾಜ್ ಸರ್ಜಾ ಎಂದು ಹೆಸರಿಡಲಾಗಿತ್ತು. ಸುಮಾರು ಒಂದು ವರ್ಷದಿಂದ ನಟಿ ಮೇಘನ್ ರಾಜ್ ಅವರು ಯಾವ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಇದೀಗ ಒಂದು ಖಾಸಗಿ ವಾಹಿನಿಯಿಂದ ಮೇಘನ್ ರಾಜ್ ಅವರು ದೂರ ಉಳಿದಿದ್ದು ಈಗ ನಾಮಕರಣದ ನಂತರ ಇದೇ ಮೊದಲ ಬಾರಿಗೆ ನಟಿ ಮೇಘನ್ ರಾಜ್ ಅವರು ಖಾಸಗಿ ಕನ್ನಡ ಮಾಧ್ಯಮದಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ. ಈ ಸಂದರ್ಶನದಲ್ಲಿ ಮೇಘನ್ ರಾಜ್ ಅವರು ಚಿರು ಸರ್ಜಾ ಬಗ್ಗೆ, ರಾಯನ್ ರಾಜ್ ಸರ್ಜಾ ಬಗ್ಗೆ ಹಾಗೂ ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಇದಲ್ಲದೆ ಚಿರು ಸಾಯುವ ಕೊನೆಯ ಒಂದು ಗಂಟೆ ಏನಾಯಿತು ಎಂದು ಮೇಘನ್ ರಾಜ್ ಅವರು ಹೇಳಿದ್ದಾರೆ. ಏನು ಹೇಳಿದ್ರು ನೋಡ್ಕೊಂಡು ಬರೋಣ. ಇದಕ್ಕೂ ಮುನ್ನ ನೀವು ಕೂಡ ಮೇಘನ್ ರಾಜ್ ಹಾಗೂ ಚಿರು ಸರ್ಜಾ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರ. ಅಕ್ಟೋಬರ್ 22ರಂದು ಜೂನಿಯರ್ ಚಿರು ಸರ್ಜಾರ ಆಗಮನವಾಗಿದೆ. ಚಿರಂಜೀವಿ ಸರ್ಜಾರನ್ನ ಕಳೆದುಕೊಂಡ ನೋವನ್ನು ಸರ್ಜಾ ಕುಟುಂಬದಿಂದ ಸ್ವಲ್ಪ ಮಟ್ಟಿಗಾದರೂ ದೂರ ಮಾಡಲು ಪುಟ್ಟ ಚಿರು ಆಗಮನವಾಗಿದೆ. ಹುಟ್ಟಿದ ಕ್ಷಣದಿಂದಲೇ ಎಲ್ಲರ ಪ್ರೀತಿಗೂ ಪಾತ್ರವಾಗಿದ್ದಾರೆ ಜೂನಿಯರ್ ಚಿರು. ಸರ್ಜಾ ಕುಟುಂಬಕ್ಕೆ ನಗು ತಂದಿದ್ದಾರೆ. ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸಹ ಜೂನಿಯರ್ ಚಿರು ಆಗಮನಕ್ಕೆ ಶುಭಾಶಯ ಕೋರಿ ಗಿಫ್ಟ್ ಕೂಡ ಕಳಿಸಿದ್ದಾರೆ. ಪುಟ್ಟ ಚಿರುವಿಗೆ ಹುಟ್ಟಿದ ಕ್ಷಣದಿಂದಲೇ ಉಡುಗೊರೆಗಳ ಮಹಾಪೂರವೇ ಅರಿದು ಬಂದಿದೆ. ಕುಟುಂಬದಿಂದ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಂದ ಪುಟ್ಟ ಚಿರುವಿಗೆ ಪ್ರೀತಿ ತುಂಬಿದ ಗಿಫ್ಟ್ಗಳು ಸಿಕ್ಕಿವೆ. ಮೊದಲಿಗೆ ಮಗು ಹುಟ್ಟುವ ಮುನ್ನ ಚಿಕ್ಕಪ್ಪ ಬೆಳ್ಳಿ ತೊಟ್ಟಿಲು ಖರೀದಿಸಿದ್ರು. ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಾದ ದರ್ಶನ್ ಎಲ್ಲರೂ ಕೂಡ ಪುಟ್ಟ ಚಿರುವಿಗೆ ವಿಶೇಷವಾದ ಗಿಫ್ಟ್ಗಳನ್ನು ಕಳಿಸಿಕೊಟ್ಟಿದ್ರು. ಜೊತೆಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕುಟುಂಬ ಹಾಗೂ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಕುಟುಂಬ ಕನ್ನಡ ಚಲನಚಿತ್ರದ ಸೆಲೆಬ್ರಿಟಿಗಳು ಜೂನಿಯರ್ ಚಿರುವಿಗೆ ಗಿಫ್ಟ್ಗಳನ್ನು ಕಳಿಸಿಕೊಟ್ಟಿದ್ರು. ಆದರೆ ಇದೀಗ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಸಂದರ್ಶನದಲ್ಲಿ ಮೇಘನ್ ರಾಜ್ ಅವರು ಚಿರುವಿನ ಬಗ್ಗೆ ಹೇಳಿದ್ದಾರೆ. ನೀವು ಕೂಡ ಜೂನಿಯರ್ ಚಿರು ಹಾಗೂ ಚಿರಂಜೀವಿ ಸರ್ಜಾ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು.